ಗುರುತತ್ವ. ಮನುಷ್ಯರನ್ನು ಹೊರತುಪಡಿಸಿ ವಿಶ್ವದಲ್ಲಿರುವ ಎಲ್ಲ ಜೀವಿಗಳು ಪ್ರಪಂಚದ ನಿಯಮಗಳ ಪ್ರಕಾರ ಬದುಕುತ್ತವೆ. ದುರದೃಷ್ಟವಶಾತ್ ನಾವು ಮಾನವರು ಸಾರ್ವತ್ರಿಕತೆಯಿಂದ ದೂರವಿದ್ದೇವೆ ಮತ್ತು ಮಾನವ ನಿರ್ಮಿತ ಸಾಮಾಜಿಕ ಕಾನೂನುಗಳ ಪ್ರಕಾರ ಬದುಕುತ್ತಿದ್ದೇವೆ. ಆದ್ದರಿಂದ ಬ್ರಹ್ಮಾಂಡದ ಭಾಷೆಯನ್ನು ತಿಳಿಯಲು ಅಥವಾ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇಂದು ನಾವು ಕಾಣುತ್ತಿರುವ ಎಲ್ಲ ಸಮಸ್ಯೆಗಳಿಗೂ ಇದೇ ಕಾರಣ. ಸಾಮಾನ್ಯ ಮಾನವರು ಬ್ರಹ್ಮಾಂಡದ ತತ್ವಕ್ಕೆ ಸಂಪರ್ಕ ಸಾಧಿಸಲು ಗುರು ತತ್ವದ ಮೂಲಕ ಮಾತ್ರ ಸಾಧ್ಯ. ಅಥವಾ ಆತ್ಮಕಠಿಣವಾದ ತಪಸ್ಸಿನಿಂದ ಬ್ರಹ್ಮಾಂಡದಿಂದ ನೇರವಾಗಿ ಆತ್ಮಜ್ಞಾನವನ್ನು ಪಡೆಯಬೇಕು. ಆತ್ಮಜ್ಞಾನದಿಂದ ಮಾತ್ರ ಒಬ್ಬ ವ್ಯಕ್ತಿಯು ತನ್ನ ಜನ್ಮ ಜನ್ಮಾಂತರದ ಕರ್ಮಫಲಗಳಿಂದ ಮುಕ್ತನಾಗಿ ಮೋಕ್ಷವನ್ನು ಪಡೆಯುತ್ತಾನೆ. ಇದು ಅನೇಕ ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಗುರು ಮತ್ತು ಗುರುತತ್ವದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ವಿಶ್ವದಲ್ಲಿ ಅನೇಕ ಗುರುಗಳು ಬದುಕಿದ್ದಾರೆ. ಪ್ರತಿಯೊಬ್ಬ ಗುರುಗಳು ಬ್ರಹ್ಮಾಂಡದ ತತ್ವಕ್ಕೆ ಕನೆಕ್ಟ್ ಆಗಲು ಅನೇಕ ಮಾರ್ಗಗಳನ್ನು ಸಲಹೆ ಮಾಡುತ್ತಾರೆ. ಉದಾಹರಣೆಗೆ, SMS ಧ್ಯಾನದಲ್ಲಿ ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳಂತಹ ಬ್ರಹ್ಮಾಂಡದ ಶಕ್ತಿಗಳು ಧ್ಯಾನದ ಒಂದು ನಿರ್ದಿಷ್ಟ ರೂಪವಾಗಿದೆ. ಗುರುವಿನ ಮಾರ್ಗವನ್ನು ಅನುಸರಿಸುವಾಗ ಪ್ರತಿಯೊಬ್ಬರೂ ಅನುಸರಿಸಬೇಕಾದ ಮತ್ತು ಅಭ್ಯಾಸ ಮಾಡಬೇಕಾದ ಪರಿಸ್ಥಿತಿಗಳು ಮತ್ತು ಜೀವನ ವಿಧಾನವನ್ನು ಗುರು ಸ್ಪಷ್ಟವಾಗಿ ಹೇಳುತ್ತಾರೆ. ಇದು ಗುರುತತ್ವವಾಗಿದೆ. ಯಾವ ಗುರುವಿನ ಬಳಿಗೆ ಬರುತ್ತೇವೋ ಆ ಗುರು ನೀಡಿದ ತತ್ವದ ಮೂಲಕ, ಅದರ ನಿಬಂಧನೆಗಳ ಮೂಲಕ ಸಾಗಿದರೆ ಗುರಿ ತಲುಪಬಹುದು. ಇದು ಕೇವಲ ಸಮಾಧಿ, ವ್ಯಾಸಪೂರ್ಣಿಮೆ, ರಾಮಾಯಣ ಮಾಸ ಅಥವಾ ವಿಶೇಷ ವೃತಾನುಷ್ಠಾನದ ದಿನದಂದು ಮಾಡಬೇಕಾದುದಲ್ಲ. ಮತ್ತೊಂದೆಡೆ, ಹುಟ್ಟಿನಿಂದ ಸಾಯುವವರೆಗೂ ನಾವು ಆ ಗುರುವಿನ ತತ್ವದಲ್ಲೇ ಬದುಕಬೇಕಾದದ್ದು. ಆಗ ಮಾತ್ರ ಮನುಷ್ಯನಲ್ಲಿ ಬದಲಾವಣೆಯಾಗುತ್ತದೆ. ಮನುಷ್ಯ ಉತ್ತಮನಾಗಬೇಕು ಎಂಬ ಗುರುಗಳ ಕನಸು ನನಸಾಗುತ್ತದೆ. ಪ್ರತಿಯೊಬ್ಬ ಗುರುವು ತನ್ನ ಮಾರ್ಗವನ್ನು, ಅಂದರೆ ಗುರುತತ್ವದ ಮೂಲಕ ತೋರಿಸಿಕೊಡುತ್ತಾನೆ. ಅವರು ಮಾಡಿದ ಅನೇಕ ವರ್ಷಗಳ ತಪಸ್ಸಿನ ಪರಿಣಾಮವಾಗಿ ಅವರು ಅನುಭವಿಸಿದ ಬುದ್ಧಿವಂತಿಕೆಯನ್ನು ಮುಂದಿನ ಪೀಳಿಗೆಯ ಪ್ರಯೋಜನಕ್ಕಾಗಿ ರವಾನಿಸುತ್ತಾರೆ. ಹೀಗೆ ಗುರುತತ್ವದ ಮೂಲಕ ನಾವು ಪ್ರಯಾಣಿಸುವಾಗ ನಮ್ಮೊಳಗೆ ಬೆಳಗುತ್ತಿರುವ ಜ್ಞಾನವನ್ನು, ಆತ್ಮ ಪ್ರಜ್ಞೆಯನ್ನು ತೋರಿಸಿ, ಅದನ್ನು ತಲುಪುವ ಮಾರ್ಗವನ್ನು ತೋರಿಸಿ, ನಮ್ಮೊಳಗೆ ನಾವು ಯಾರೆಂಬ ಭಾವನೆ ಮೂಡಿಸಿ, ನಾನು, ನೀವು, ಪ್ರಪಂಚದ ಎಲ್ಲ ಜೀವಜಾಲಗಳು ಒಂದೇ ಅರಿವನ್ನು ಪಡೆದಿದೆ ಎಂದು ನಮಗೆ ಮನವರಿಕೆ ಮಾಡಿ, ಮತ್ತು ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ವಸ್ತುಗಳು ಒಂದೇ ಜ್ಞಾನವಾಗಿದ್ದು ಇಡೀ ವಿಶ್ವವು ನಮ್ಮೊಳಗೆ ಇದೆ ಎಂಬ ಭಾವಿಸುವ ಮೂಲಕ ಗುರು ನಮ್ಮೊಳಗಿನ ಅಜ್ಞಾನದ ಕತ್ತಲೆಯನ್ನು ತೊಡೆದು ಹಾಕುತ್ತಾನೆ ಮತ್ತು ಜ್ಞಾನದ ಬೆಳಕನ್ನು ತುಂಬುತ್ತಾನೆ. ಆದ್ದರಿಂದ ಯಾವುದೇ ವ್ಯಕ್ತಿಯು ಸಾರ್ವತ್ರಿಕ ತತ್ವದಲ್ಲಿ ವಿಲೀನಗೊಳ್ಳುವ ಮೂಲಕ ಮತ್ತು ಸಾರ್ವತ್ರಿಕ ಧರ್ಮದ ಪ್ರಕಾರ ಬದುಕುವ ಮೂಲಕ ಈ ಜೀವನದಲ್ಲಿ ಯಶಸ್ವಿಯಾಗಬಹುದು. ಸಮಾಧಿಯಲ್ಲಿ ಕುಳಿತು ಇಂದಿಗೂ ಇಹಲೋಕಕ್ಕಾಗಿ ದುಡಿಯುತ್ತಿರುವ ಶ್ರೀ ನಾರಾಯಣ ಗುರುಗಳು ಮನುಷ್ಯ ಆಚರಿಸಬೇಕಾದ ಪಂಚಧರ್ಮ ಮತ್ತು ಪಂಚಸುದ್ದಿಗಳೇನು ಎಂದು ಹೇಳಿದ್ದಾರೆ. ಅಹಿಂಸೆ, ಸತ್ಯ, ಅಸ್ತೇಯ, ಅವ್ಯಾಭಿಚಾರ ಮತ್ತು ಮದ್ಯವರ್ಜನ, ಇವು ಪಂಚಧರ್ಮ. ದೇಹಶುದ್ಧಿ, ವಾಕ್ಶುದ್ಧಿ, ಮನಃಶುದ್ಧಿ, ಇಂದ್ರಿಯ ಶುದ್ಧಿ ಮತ್ತು ಗ್ರಹಶುದ್ಧಿ, ಇವೇ ಶುದ್ಧಿ ಪಂಚಕ. ಅಲ್ಲದೆ ಅವರು ನಮಗೆ ಅನೇಕ ಧರ್ಮಗ್ರಂಥಗಳು ಮತ್ತು ಕೃತಿಗಳನ್ನು ಅನುಗ್ರಹಿಸಿದ್ದಾರೆ. ಆದರೆ ನಾವು ಗುರುಗಳ ಫೋಟೋಗೆ ಪೂಜೆ ಮಾಡುವುದನ್ನು ಮಾತ್ರ ಕಲಿತಿದ್ದೇವೆ. ಗುರು ದೇವರು ಹೇಳುವುದನ್ನು ಪಾಲಿಸಲು ಸಿದ್ಧರಿಲ್ಲ. ಗುರು ನಿಂದನೆಯೇ ನಮ್ಮ ನಾಶಕ್ಕೆ ಕಾರಣವಾಗುತ್ತದೆ. ಇಡೀ ಜಗತ್ತನ್ನೇ ಕಡಿದು ತಂದರೂ ಮನಃಶಾಂತಿ ಸಿಗುವುದಿಲ್ಲ. ಬ್ರಹ್ಮಾಂಡದ ಸತ್ಯವನ್ನು ಅನುಭವಿಸಲು ಬುದ್ಧಿವಂತ ಗುರುಗಳು ಹೇಳಿದ ರೀತಿಯಲ್ಲಿ, ಅಂದರೆ ಗುರು ತತ್ವದಿಂದ ಜೀವನವನ್ನು ನಡೆಸಬೇಕು. SMS ಧ್ಯಾನವನ್ನು ಅಭ್ಯಾಸ ಮಾಡುವವರು ಅನುಸರಿಸಬೇಕಾದ ಕಾರ್ಯಗಳು: ಜೀವನದುದ್ದಕ್ಕೂ ಸತ್ಯಂ ವದ ಮತ್ತು ಧರ್ಮಂ ಚರ, ಸತ್ಯವನ್ನು ನುಡಿ, ಧರ್ಮದಂತೆ ನಡಿ, ತತ್ವವನ್ನು ಅನುಸರಿಸುತ್ತಾ ಜೀವನ ನಡೆಸಬೇಕು. ಸತ್ಯಂ ವದ ಧರ್ಮಂ ಚರ, ಲೋಕ ಸಮಸ್ತ ಸುಖಿನೋ ಭವಂತು. ನಿಮ್ಮ ಬಗ್ಗೆ ಬದ್ಧತೆಯನ್ನು ಹೊಂದಿರಿ. ಸ್ವಂತ ಕುಟುಂಬಕ್ಕೆ ಬದ್ಧತೆ ಇರುತ್ತದೆ, ಈ ಸಮುದಾಯಕ್ಕೆ ಬದ್ಧತೆ ಇದೆ, ಈ ವಿಶ್ವಕ್ಕೆ ಬದ್ಧತೆ ಇದೆ. ಮೀನು, ಮಾಂಸ, ಮೊಟ್ಟೆ, ಮದ್ಯಪಾನ ಮತ್ತು ಅಮಲು ಪದಾರ್ಥಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ನಿಮ್ಮ ಸ್ವಂತ ಆತ್ಮಸಾಕ್ಷಿಗೆ ಮೋಸ ಮಾಡಬೇಡಿ. ನಮ್ಮ ಆತ್ಮಸಾಕ್ಷಿಗೆ ನಮ್ಮ ಪ್ರತಿಯೊಂದು ಆಲೋಚನೆ ಮತ್ತು ಕ್ರಿಯೆ ತಿಳಿದಿದೆ ಎಂಬುದನ್ನು ಮರೆಯಬೇಡಿ. ಮನಸ್ಸಿನೊಂದಿಗೆ ಆತ್ಮಸಾಕ್ಷಿಯು ನೇರವಾಗಿ ಸಂಪರ್ಕ ಹೊಂದಿದೆ. ಮನಸ್ಸು ಇಡೀ ಬ್ರಹ್ಮಾಂಡವನ್ನು ತುಂಬುವ ಒಂದು ತತ್ವವಾಗಿದೆ, ಅಂದರೆ
ನಾವು ಏನನ್ನು ಯೋಚಿಸುತ್ತೇವೆ ಅದು ವಿಶ್ವಕ್ಕೆ ತಿಳಿಯುತ್ತದೆ. ಅದು ಕನ್ನಡಿಯಂತಿದೆ. ನೀವು ಒಳ್ಳೆಯದನ್ನು ಮಾಡಿದರೆ ನೀವು ಒಳ್ಳೆಯದನ್ನು ಪಡೆಯುತ್ತೀರಿ, ಮತ್ತು ನೀವು ಕೆಟ್ಟದನ್ನು ಚಿಂತಿಸಿದರೆ ವಿಶ್ವವು ನಿಮಗೆ ಸೂಕ್ತವಾದ ಶಿಕ್ಷೆಯನ್ನು ನೀಡುತ್ತದೆ. ಇತರರ ಕೆಟ್ಟದ್ದನ್ನು ಮಾತನಾಡಬೇಡಿ ಅಥವಾ ಕೇಳಬೇಡಿ. ಇದೆಲ್ಲವೂ ನಮ್ಮಲ್ಲಿ ಕಾಂಪ್ಲಿಕೇಟೆಡ್ ಮೆಮೊರಿಯನ್ನು ಉಂಟು ಮಾಡುತ್ತದೆ. ಅಧರ್ಮದ ಹಾದಿಯಲ್ಲಿ ಗುಂಪು ಗುಂಪಾಗಿ ಪಯಣಿಸುವುದಕ್ಕಿಂತ ಏಕಾಂಗಿಯಾಗಿ ಸನ್ಮಾರ್ಗದಲ್ಲಿ ಪಯಣಿಸುವುದು ಎಷ್ಟೋ ಉತ್ತಮ. ನಾವು ಧರ್ಮದ ಪರವಾಗಿ ನಿಂತಾಗ ಧರ್ಮ ನಮ್ಮನ್ನು ಕಾಪಾಡುತ್ತದೆ. ಗುರುವನ್ನು ಅವಮಾನಿಸಬೇಡಿ. ಬೆಳಗಿನ ಝೂಮ್ ತರಗತಿಯಲ್ಲಿ ಗುರುಗಳು ನೀಡಿದ ಸೂಚನೆಗಳನ್ನು ಅನುಸರಿಸಿ ಮತ್ತು ವಿಶ್ವಧರ್ಮದ ಪ್ರಕಾರ ನಿಮ್ಮ ಮುಂದಿನ ಜೀವನವನ್ನು ರೂಪಿಸಿಕೊಳ್ಳಿ. ಗುರುಗಳನ್ನು ಪೂಜಿಸುವುದು ಮತ್ತು ಹಾಡಿ ಹೊಗಳುವುದನ್ನು ಬಿಟ್ಟರೆ ಅವರು ಹೇಳುವುದನ್ನು ನಾವು ನಮ್ಮ ಜೀವನದಲ್ಲಿ ಅನುಸರಿಸಲು ಪ್ರಯತ್ನಿಸುವುದಿಲ್ಲ. ಶಾಲೆಯಲ್ಲಿ ಶಿಕ್ಷಕರು ಹೇಳಿಕೊಡುವುದನ್ನು ಕಲಿಯದಿದ್ದರೆ ಶಿಕ್ಷಕರನ್ನು ಪೂಜಿಸಿ ಪರೀಕ್ಷೆ ಬರೆದರೆ ಮಾರ್ಕ್ಸ್ ಬರುವುದಿಲ್ಲ. ವೈದ್ಯರ ಸೂಚನೆ ಪಾಲಿಸದೆ ವೈದ್ಯರನ್ನು ಪೂಜೆ ಮಾಡಿದರೆ ರೋಗ ವಾಸಿಯಾಗುವುದಿಲ್ಲ. ಹಾಗೆಯೇ ಗುರುಗಳ ಮಾತನ್ನು ಪಾಲಿಸದೆ ಸುಮ್ಮನೆ ಪೂಜೆ, ಮಂತ್ರ, ಪಠಣ, ಪಾದ ಪೂಜೆ, ಶರಣಂ ಎಂದು ಕರೆದು ಜೈ ಅಂತ ಕೂಗಿ ಮೆರವಣಿಗೆ ನಡೆಸುವುದು, ಉಪನ್ಯಾಸ ಮಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಈ ರೀತಿ ಯಾವ ಗುರುವೂ ಆಶೀರ್ವಾದ ನೀಡುವುದಿಲ್ಲ. ವಿದ್ಯೆಯನ್ನು ಕಲಿಯಿರಿ ಅಂತಲ್ಲವೇ ಹೇಳುವುದು. ಕಲಿತ ಜ್ಞಾನವನ್ನು ಜೀವನದಲ್ಲಿ ಅನುಸರಿಸಿ ಅದರಂತೆ ಬದುಕಿದಾಗ ಮಾತ್ರ ಜ್ಞಾನವು ಅಭ್ಯಾಸವಾಗುತ್ತದೆ. ಗುರುಗಳೆಲ್ಲ ಸ್ವಯಂ ಪ್ರಮೋಟೆಡ್ ಆಗಿರುತ್ತಾರೆ. ಅವರು ಎಲ್ಲವನ್ನೂ ತಿಳಿದವರು. ಈ ಬ್ರಹ್ಮಾಂಡದ ಸಂಪೂರ್ಣ ರಹಸ್ಯವನ್ನು ಕರಗತ ಮಾಡಿಕೊಂಡವರು ಹಾಗೂ ತಮ್ಮ ಜನ್ಮವನ್ನು ಪವಿತ್ರಗೊಳಿಸುತ್ತಾರೆ. ಅವರನ್ನು ಮನುಷ್ಯರೆಂದು ಹೇಳಿಕೊಳ್ಳುವ ಅರ್ಹತೆ ಇಲ್ಲವರಾದ ನಾವು ಅವರನ್ನು ಪ್ರಚಾರ ಮಾಡುವ ಯಾವುದೇ ಅಗತ್ಯವಿಲ್ಲ. ಬ್ರಹ್ಮಾಂಡವೇ ಗುರುಗಳನ್ನು ಮೇಲೆತ್ತುತ್ತದೆ ಮತ್ತು ಶಿಕ್ಷೆಯನ್ನೂ ನೀಡಬಹುದು. ಈಗ ಪ್ರಚಾರ ಬೇಕಿರುವುದು ನಮಗೆ. ಅದಕ್ಕಾಗಿ ಒಂದು ಗುರುತತ್ವದಲ್ಲಿ ಜೀವನ ನಡೆಸಬೇಕು. ಗುರು ಒಬ್ಬ ವ್ಯಕ್ತಿಯಲ್ಲ, ಅದು ಒಂದು ತತ್ವ ಮತ್ತು ಗುರುತತ್ವವು ಸೂಕ್ಷ್ಮವಾಗಿ ಕಾರ್ಯನಿರ್ವಹಿಸುತ್ತದೆ. ನಮ್ಮಲ್ಲಿ ಪ್ರತಿಯೊಬ್ಬರ ಆಲೋಚನೆಗಳು, ಮಾತುಗಳು ಅದರ ಕಾರ್ಯಗಳಲ್ಲಿ ಪ್ರತಿಫಲಿಸಬೇಕು. ಇದು ಮಗು ಮತ್ತು ತಾಯಿಯ ನಡುವಿನ ಹುಕ್ಕುಳ ಬಳ್ಳಿಯ ಸಂಪರ್ಕದಂತೆ. ಗುರುತತ್ವದ ಮೂಲಕ ನಮ್ಮನ್ನು ಬ್ರಹ್ಮಾಂಡಕ್ಕೆ ಸಂಪರ್ಕಿಸುತ್ತದೆ. ನಾವು ಬ್ರಹ್ಮಾಂಡದ ನಿಯಮಗಳ ಪ್ರಕಾರ ಬದುಕುತ್ತಿಲ್ಲವಾದ್ದರಿಂದ ಬ್ರಹ್ಮಾಂಡದೊಂದಿಗಿನ ನಮ್ಮ ಸಂಪರ್ಕವನ್ನು ಕಡಿತಗೊಳಿಸಲಾಗಿದೆ. SMS ಧ್ಯಾನವು ಗುರುತತ್ವದ ಮೂಲಕ ನಮ್ಮನ್ನು ಬ್ರಹ್ಮಾಂಡದೊಂದಿಗೆ ಮರು ಸಂಪರ್ಕ ಮಾಡುತ್ತದೆ. ಆ ಗುರುತತ್ವದಿಂದ ವಿಮುಖವಾದರೆ ಮತ್ತೆ ಬ್ರಹ್ಮಾಂಡದ ಸಂಪರ್ಕ ಕಡಿದು ಹೋಗುತ್ತದೆ. ಗುರುತತ್ವದಿಂದ ವಿಮುಖವಾದರೆ ಗುರುವಿನ ಆಶೀರ್ವಾದವೇ ಇಲ್ಲದಾಗುತ್ತದೆ. ಪ್ರಪಂಚವೇ ಕೈಬಿಟ್ಟರೂ ಗುರು ಕೈಬಿಡುವುದಿಲ್ಲ ಎಂದು ಆಶಿಸಬಹುದು. ಆದರೆ ಗುರು ಕೈಬಿಟ್ಟರೆ ಯಾರೂ ಇರುವುದಿಲ್ಲ. ಆದ್ದರಿಂದ ಗುರುಗಳನ್ನು ಅವಮಾನಿಸಬೇಡಿ. ಗುರುಗಳು ಬ್ರಹ್ಮಾಂಡವೇ ಮಂಡಿ ಊರಿಸಿಕೊಂಡು ನೀವೇ ಕಲಿಯಿರಿ ಎಂದು ಹೇಳಿದ ಹಲವಾರು ಜನರನ್ನು ಸುಧಾರಿಸಲು ಗುರುಗಳು ಪ್ರಯತ್ನಿಸುತ್ತಿದ್ದಾರೆ. ಬ್ರಹ್ಮಾಂಡದ ಮೇಲಿನ ಅತಿಯಾದ ಬದ್ಧತೆಯಿಂದ ಮಾತ್ರ ಗುರುಗಳು ಜನ್ಮಾಂತರಗಳಿಂದ ಸಂಪಾದಿಸಿದ ತಪೋಬಲವನ್ನು ಉಡುಗೊರೆಯಾಗಿಯೂ, ಭಿಕ್ಷೆಯಾಗಿಯೂ, ಜ್ಞಾನವಾಗಿಯೂ ನೀಡುತ್ತಾರೆ. ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಮಾನ್ಯ ಜ್ಞಾನ ಇಲ್ಲದ ಮತ್ತು ಅಹಂಕಾರ ತುಂಬಿರುವ ಮನುಷ್ಯನಿಗೆ ಇಲ್ಲದಾಯಿತು. ಅಂತಿಮವಾಗಿ ಗುರುಗಳು ಕೂಡ ಶಿಷ್ಯನ ಮುಂದೆ ಮಂಡಿಯೂರಬೇಕಾಗುತ್ತದೆ. ಗುರುಗಳು ಹೇಳುತ್ತಾರೆ, ಇನ್ನು ನೀನೇ ಹೋಗಿ ಅಧ್ಯಯನ ಮಾಡಿಕೋ ಎಂದು. ಅಜ್ಞಾನದಲ್ಲಿ ಸಿಲುಕಿರುವ ನಮ್ಮನ್ನು ಜ್ಞಾನದೆಡೆಗೆ ಎಳೆಯುವ ಗುರುಗಳ ಪ್ರಯತ್ನವನ್ನು ಕಾಂಪ್ಲಿಕೇಟೆಡ್ ಮೆಮೊರಿ ತುಂಬಿದ ನಮ್ಮ ಬುದ್ಧಿವಂತಿಕೆಯಿಂದ ಹಿಂದೆ ಎಳೆಯಲು ಪ್ರಯತ್ನ ಪಡೆದಿದ್ದರೆ ನಮಗೂ ಜ್ಞಾನಕ್ಕೆ ತಲುಪಿ ನೆಮ್ಮದಿಯಾಗಿ ಬದುಕಬಹುದು.